जय श्री राम। जय भारत माता की। जय भारत माता की। जय वंदे मातरम्। वंदे मातरम्। भारतीय जनता पक्ष के। भारतीय जनता पक्ष के। नरेंद्र मोदी अवरिगे। नरेंद्र मोदी अवरिगे। हर्षराम गुत्तेवर अवरिगे। ನಿಮಗೆ ನನಗೆ ಮುಂಬರುವಂತ ಲೋಕಸಭಾ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಖಜುರಿ ಮಹಾಶಕ್ತಿ ಕೇಂದ್ರದ ಪ್ರಮುಖ ಕಾರ್ಯಕರ್ತರ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಅಧ್ಯಕ್ಷರಾದಂತ ಆತ್ಮರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯ ಪ್ರಭಾರಿಗಳಾದಂತ ಅಮರನಾಥ್ ಪಾಟೀಲ್ ಅವರು, ಯುವ ನಾಯಕರಾದಂತ ಹರ್ಷವರ್ಧನ್ ಗುತ್ತೇವರ್ ಅವರು, ಬಿಜೆಪಿ ಮುಖಂಡರಾದಂತ ಚಂದ್ರಶೇಖರ್ ಹಿರೇಮಠ ಅವರು, ನಮ್ಮ ಆತ್ಮೀಯ ಮಿತ್ರರು ಬಿಜೆಪಿ ನಾಯಕರಾದಂತ ಬಸವರಾಜ ಆರ್ಯ ಅವರು, ಮುಂಬರುವ ಉಸ್ತುವಾರಿಗಳಾದಂತ ವಿಜಯ್ ಕುಮಾರ್ ಪಾಟೀಲ್ ಗಾದಿಗೆ ಅವರು, ಹಿರಿಯ ಮುಖಂಡರಾದಂತ ಸಂಜಯ್ ಮಿಸ್ಕಿನ್ ಅವರು, ಸಹೋದರಿ ಅವರು ಚಿತ್ಕೋಟೆ ಅವರು, ಕಲ್ಯಾಣಿ ಮಲ್ಲಿಗೆ ಅವರು, ಗಿರಿನಲ ರಾಠೋಡ್ ಅವರು, ಸಂಚಾಲಕರಾದಂತ ನಿಕಟಪುರ ಅಧ್ಯಕ್ಷರಾದಂತ ಆನಂದ್ರ ಪಾಟೀಲ್ ಅವರು, ಸಂತೋಷ್ ಹಾದಿಮನ್ ಅವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತ ಸೋದರ ಹನುಮಂತರಾವ್ ಮಾಲಾಜಿ ಅವರು, ಶಿವಪ್ಪ ಆರಿಕ್ ಅವರು ಹಾಗೂ ಸಮಸ್ತ ಪ್ರತಿಯೊಂದು ಊರಿನಿಂದ ಬಂದಿರುವಂತ ಭಾರತೀಯ ಜನತಾ ಪಕ್ಷದ ಆತ್ಮೀಯ ಬಂಧುಗಳ ಪ್ರತಿನಿಧಿಗಳು ಮತ್ತು ಮಾಧ್ಯಮದ ಮಿತ್ರರು, ಈಶ್ವರ್ ಖಂಡ್ರೆ ಅವರು ನನ್ನ ಒಂದು 10 ವರ್ಷದ ಕಾರ್ಯಕಾಲದಲ್ಲಿ ನನ್ನ ಸಾಧನೆ ಏನು ಅನ್ನುವಂಥದ್ದನ್ನ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆ ಮೂರ್ಖರಿಗೆ ಗೊತ್ತಿಲ್ಲ, ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು ಪ್ರತಿ ವರ್ಷಕ್ಕೆ ಪ್ರತಿ ಚುನಾವಣೆಗೆ ನಾವು ನಮ್ಮ ಸಾಧನೆಗಳ ಲೆಕ್ಕವನ್ನು ಕೊಟ್ಟು ಮತದಾರ ಬಾಂಧವರಲ್ಲಿ ಮತಯಾಚನೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಹೊಸ ಪರಿಪಾಠವನ್ನು ಹಾಕಿಕೊಟ್ಟದ್ದು ನರೇಂದ್ರ ಮೋದಿ ಅವರು. ಆದರೆ ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ, ಲೋಕಸಭಾ ಚುನಾವಣೆ ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯ ಚುನಾವಣೆ, ಲೋಕಸಭಾ ಚುನಾವಣೆ ಭಾರತ ದೇಶವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಮೃದ್ಧಿಯಾಗಿ ಶ್ರೀಮಂತಿಕೆಯಾಗಿ ಅಭಿವೃದ್ಧಿಯಾಗಿ ಮಾಡುವಂತಹ ಚುನಾವಣೆ, ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಜನ ಅನೇಕ ಧರ್ಮದವರಾಗಿರ್ಬೋದು, ಜಾತಿಯರಾಗಿರ್ಬೋದು, ಪರಂಪರೆಯಾಗಿರ್ಬೋದು, ವರ್ಗದವರಾಗಿರ್ಬೋದು, ಭಾಷೆಯವರಾಗಿರ್ಬೋದು, ಪ್ರಾಂತ್ಯದವರಾಗಿರ್ಬೋದು, ಎಲ್ಲರನ್ನ ಒಂದೇ ಸೂತ್ರದ ಅಡಿಯಲ್ಲಿ ಭಾರತ ಮಾತೆ ಮಕ್ಕಳೆನ್ನುವಂತಹ ಭಾವನೆಯನ್ನ ಬಿಟ್ಟುವಂತ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಭಾರತದ ಮಹಿಳೆಯರ ಸುರಕ್ಷತೆಯ ಚುನಾವಣೆ, ಲೋಕಸಭಾ ಚುನಾವಣೆ ಭಾರತದ ರೈತರ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಚುನಾವಣೆ, ಲೋಕಸಭಾ ಚುನಾವಣೆ ಬಡವರನ್ನ ಮೇಲೆತ್ತುವಂತ ಚುನಾವಣೆ, ಯುವಕರನ್ನ ಅವಕಾಶಗಳನ್ನು ಒದಗಿಸುವುದಂತ ಚುನಾವಣೆ. ಆದರೆ ಭಾರತ ದೇಶದ ದುರ್ದೈವ, ದೇಶ 1947ರಲ್ಲಿ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಹಿಂದೂಸ್ತಾನವನ್ನು ಅವರು ಹೊಂದರು. 1947ರಿಂದ ಇಲ್ಲಿಯವರೆಗೆ 75 ವರ್ಷಗಳ ಕಾಲ ಕಾಂಗ್ರೆಸ್ ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡಿದೆ. ಆದರೆ ಯಾವುದೇ ಚುನಾವಣೆಯಲ್ಲಿ ಈ ದೇಶದ ಪ್ರಮುಖ ವಿಷಯಗಳನ್ನ ಚುನಾವಣೆಯ ಚರ್ಚೆಯಲ್ಲಿ ತರಲಿಲ್ಲ, ಚುನಾವಣೆ ಚರ್ಚೆಯ ಭಾಗದಲ್ಲೇ ಉಳಿಸಲಿಲ್ಲ. ಇದರ ಅರ್ಥ ಕಾಂಗ್ರೆಸ್ಗೆ ದೇಶ ಮುಖ್ಯವಿಲ್ಲ, ಬಿಜೆಪಿಗೆ ದೇಶ ಮುಖ್ಯವಿದೆ. ಭಾರತೀಯ ಜನತಾ ಪಕ್ಷ ಹುಟ್ಟದ್ದೇ ಅಖಂಡ ಭಾರತಕ್ಕಾಗಿ, ಭಾರತದಲ್ಲಿ ಒಂದೇ ಕಾನೂನು, ಒಂದೇ ಅಧಿಕಾರ, ಒಂದೇ ಪ್ರಧಾನಮಂತ್ರಿ ಅನ್ನುವಂಥದ್ದನ್ನ ತತ್ವ ಸಿದ್ಧಾಂತದ ಮುಂದೆ ಭಾರತೀಯ ಜನತಾ ಪಕ್ಷ ಜನ್ಮತಾಳಿದ್ದ
ದೇಶದ ಬಡವರನ್ನ ಅಂತ್ಯೋದಯದ ಪರಿಕಲ್ಪನೆಯಲ್ಲಿ ಬಡವರನ್ನ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸಿ ಅವರನ್ನ ಸಬಲೀಕರಣವಾಗಿ ಮಾಡಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೇವಲ ಚುನಾವಣೆ ಪೂರ್ವದಲ್ಲಿ ಅದು ಏನಾದರೂ ತತ್ವ ಸಿದ್ಧಾಂತ ಮೂಲ ಉದ್ದೇಶ ಏನಂದ್ರೆ ಕೇವಲ ಕುಟುಂಬ ರಾಜಕಾರಣವನ್ನು ಮಾಡಬೇಕು, ಕುಟುಂಬದ ಸದಸ್ಯರೇ ಸಂಘಟನೆಯಲ್ಲಿ ಮತ್ತು ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇರೋದು ಕಾಂಗ್ರೆಸ್ನ ಪಕ್ಷ. ಇಲ್ಲಿ